ಏನಾಯ್ತು? ಏನಾಯ್ತು ಸರ್? ಕ್ರಿಕೆಟ್ ಆಡಿದ್ವಿ. ಕ್ರಿಕೆಟ್ ಆಡ್ತೀರಾ ಸರ್ ನೀವು? ನಾನು ಆಡ್ತಿದ್ದೆ ಸರ್. ಈಗ ಎಲ್ಲಿ ಸರ್ ಟೈಮು? ಕೆರಿಯಕ್ಕೆ ಟೈಮ್ ಇಲ್ಲ. ಬಿಡದ್ನ ನೀನ್ ತಾನೆ ಹೊಡೆದೆ? ನೀವ ಸರ್ ಹೊಡೆದಿದ್ದು? ಬ್ಯಾಟ್ಸ್ಮನ್ ಸರ್ ನೀವು? ಸರ್ ನಾನು ಸಖತ್ ಆಲ್ ರೌಂಡರ್ ಸರ್. ನಾನು ಬ್ಯಾಟಿಂಗು, ಫೀಲ್ಡಿಂಗು, ಬೌಲಿಂಗು, ಕೀಪಿಂಗು ಎಲ್ಲ ಸೂಪರ್. ಅಂಪೇರು ನೀವೇನು? ಕಾಮಿಡಿ ಮಾಡ್ತೀರಾ ಸರ್ ನೀವು? ಕ್ಯಾಚ್ ರೇನಾ ತಿಂದೆ ಹೋದೆ, ಹಿಡಿದ್ಬಿಟ್ರ ಬಾಸ್, ಕಾಲು ಸ್ಲಿಪ್ಪ ಕೆಳಗಡೆ ಬಿದ್ಬಿಟ್ನ. ಕ್ಯಾಚ್ ಬಿಟ್ಬಿಟ್ರ? ಇಲ್ಲ ಇಟ್ಬಿಟ್ಟಾ? ಓ ಇಲ್ಲ, ಇಲ್ಲಿ ಮಿಡಲ್ ಆಬ್ಲಾಂಗೇಟ ಇರ್ತದೆ. ಮೊಟ್ಟೆ ಆಮ್ಲೆಟ್ಟಾ? ಇಲ್ಲಿ ಏಟ್ ಬಿದ್ರೆ ಟೆಂಪ್ರರಿ ಮೆಮೊರಿ ಲಾಸ್ ಆಯ್ತದೆ. ಓ ಅದೇನು ತೊಂದರೆ ಇಲ್ಲ ಕಲ, ಸ್ವಲ್ಪ ಗದಾಗದೆ ಸರಿ ಹೋಯ್ತದೆ. ಓ ಹೌದಾ, ಸರಿ. ಹಲೋ ಅಣ್ಣ, ನಾವು ಮನೆ ತಾವಿದ್ದೀವಿ ಅಣ್ಣ, ಇಲ್ಲೇ ಟಿ ಕೆ ಲೇಔಟು ಮಾರುತಿ ಟೆಂಟ್ ಪಕ್ಕ ಬಾಂಬೆ ಸಲೂನು ಅಂತ. ಹ್ಞೂ ಅಣ್ಣ, ಸೇವಿಂಗ್ ಮಾಡಿಸ್ತಾವಿ ಅಣ್ಣ. ಹೌದಾ, ಇಲ್ಲಿಗೆಯೇ? ಸರಿ. ಯಾರಲ್ಲ? ಸತೀಶ್ ಅವ್ರ ಅಪ್ಪ. ಅಯ್ಯೋ ನಿನ್ನ ಮಕ್ಕೆ, ಅವ್ರಿಗೆ ಯಾಕೋ ಈ ಅಡ್ರೆಸ್ ಹೇಳಿದೆ? ಕೂದ್ಲು ಬಣ್ಣ ಹಾಕ್ಸ್ಬೇಕಂತೆ. ಅಯ್ಯೋ, ಗರಡು ಗಂಬ ಬೆಳೆದಂಗೆ ಬೆಳೆದಿದ್ಯಾ? ತಲೆಯಲ್ಲಿ ಬುದ್ಧಿ ಆಯ್ತಲ್ಲ ನಿಂಗೆ, ಅವ್ರನ್ನ ಇಲ್ಲಿಗೆ ಯಾಕೋ ಬರ ಕೇಳಿದೆ? ಬಾಸ್, ನಾವೆಲ್ಲ ಮಾಡ್ತೀವಿ ಬಾಸ್. ಕಟಿಂಗ್, ಶೇವಿಂಗ್, ಡೈಯಿಂಗ್, ಪೆಡಿಕ್ಯೂರ್, ಮೆನಿಕ್ಯೂರ್ ಎಲ್ಲ ಮಾಡ್ತೀವಿ ಬಾಸ್. ಎಲ್ಲಾರ್ಗು ಮಾಡ್ತೀವಿ ಬಾಸ್. ಏನಾಯ್ತು? ಡೈಯಿಂಗ್ ಬಾಸ್. ಕ್ರಿಕೆಟ್ ಆಡಿದ್ವಿ. ಹೊಡೆದು ನೀನ್ ತಾನೆ ಹೊಡೆದೆ? ಕ್ಯಾಚ್ ಏನ ತಿಂದೆ ಹೋದೆ? ಅಣ್ಣ ನಮಸ್ಕಾರ. ಇದೇನ್ರಲ್ಲ ಇದು? ಫೇಶಿಯಲ್ ಸರ್. ಫೇಶಿಯಲ್? ಬಾಯ್ ಮೇಲೆಲ್ಲ ಸೌತೆಕಾಯಿ ಮಡಗಿದ್ದೀಯಾ? ಅದು ತುಟಿಯೆಲ್ಲ ಕಪ್ಪಗಿರುತ್ತಲ್ಲ ಸರ್, ಅದಕ್ಕೆ. ಸೌತೆಕಾಯಿ ಮಡಗಿಬಿಟ್ರೆ ಬೆಳ್ಳಗಾಗತ್ತೆ ಸರ್. ಹೌದಾ? ಅದು ಸರ್ ನಿಮ್ಗೆ ಬೇಡ. ಸೌತೆಕಾಯಿ ಇಡಲ್ಲ ಸರ್, ನಿಮಗ್ ಬೇರೆ ಡೈ. ಓ ಸತೀಶ, ನಾಗರಾಜ ಬಂದವನೇ. ನೀನು ಹೊಡೆದಿರೋ ವರ್ತಿಕ್ಕೆ ಅವನು ಮದುವೆಗೆ ಬರ್ತಾನೆ ಅಂತ ನಾನು ಅನ್ಕೊಂಡಿರ್ಲೇ ಇಲ್ಲ. ನಿಮ್ಮ ಮತಕ್ಕೆ ಬಲವಂತ ಮಾಡಿ ಕರ್ಕೊಂಬಂದವಳೆ. ಅವನು ಮಾಡಿದ್ದು ತಪ್ಪೇಯ? ಹಂಗಂತ ಅಷ್ಟು ದೂರದಿಂದ ಬಂದಿರೋ ಅವನ ಜೊತೆ ನೀನು ಮತ್ತೆ ಜಗಳ ಆಡ್ಬಿಡಕ್ಕಲ್ಲ. ಎಷ್ಟೇ ಆಗಲಿ ದಾಯಾದಿ, ಬಿಟ್ಬಿಡಕ್ಕಾಯ್ತದ? ಸತೀಶ, ಧನಲಕ್ಷ್ಮಿ ಜೊತೆ ಮಾತಾಡ್ದೇನ್ಲ, ನೀನು ಆ ಹುಡುಗಿ ಮೆಚ್ಕೊಂಡಿದ್ದೀಯಾ ಅಂತ ನಾವು ಮದುವೆ ಮಾಡಕ್ಕೆ ಒಪ್ಕೊಂಡಿದ್ದೀವಿ. ಮದುವೆ ಅಂದ ಮೇಲೆ ಮದುವೆ ಗಂಡಿನ ಕುತ್ತಿಗೆಗೆ ಒಂದು ಚೈನು, ಕೈಗೊಂದು ಉಂಗುರ ಹಾಕ್ತಿದ್ರಿ ಹೆಂಗ್ಲ, ನೋಡಿದ್ರೆ ಏನಂತಾರೆ? ಮಾತಾಡ್ಲ ಮಾತಾಡೋ ಅಣ್ಣ, ಬಾಯಿಗೆ ಸೌತೆಕಾಯಿ ಮಡಗ್ಬಿಟ್ಟವರೆಲ್ಲ ಮಾತಾಡಕ್ ಆಯ್ತಿಲ್ಲ. ಬಾಯಿಗೆ ಸೌತೆಕಾಯಿ ಮಡಗ್ಬಿಟ್ರೆ ಹೌದು ಇಲ್ಲ ಅಂತ ತಲೆ ಆಡ್ಸಕ್ಕೆ ಏನ್ಲ ನೋಡೋ, ನನ್ಗೆ ಈಗಲೇ ಗೊತ್ತಾಗ್ಬೇಕು. ಮಾತಾಡೋ ಮಾತಾಡ್ಲ. ಮನಿಕಂಬಿಟ್ಟವನೆ. ಮನಿಕಂಬಿಟ್ಟವನ? ಹಂಗಾರೆ ಇಲ್ಲಿ ಗಂಟ ನಾನು ಮಾತಾಡಿದ್ದವನು ಕೇಳಿಸ್ಕೊಳ್ಳಿಲ್ವಾ? ಕೇಳಿಸ್ಕಂದ ರಾತ್ರಿ ಎಲ್ಲ ನಿದ್ದೆ ಇಲ್ವಲ್ಲ, ನಿಮ್ಮ ಮಾತು ಕೇಳ್ತಾ ಕೇಳ್ತಾ ಮನಿಕಂಬಿಟ್ಟವನೆ. ಓ ಹಂಗಾರೆ ಹಿಂಗೆ ಇನ್ನೂ ಎಷ್ಟೊತ್ತಿರಬೇಕು? ಒಂದು ಮೂರ್ ಅವರ್. ಮೂರ್ ಅವರ್ ಆಟೋತಿರ್ಬೇಕಾ?
ನೀವು ಹೋಗಿ ಅಣ್ಣ, ತಲೆ ಕೆಡಿಸ್ಕೊಬಿಡಿ, ನಾವು ಇಲ್ಲೇ ಇದ್ದು ಕರ್ಕೊ ಬತ್ತೀವಿ. ಸರಿ.